ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೆಮಂತ್ ಅಂತ. 20 ವರ್ಷ ITಯಲ್ಲಿ ಕೆಲಸ ಮಾಡಿದ್ದೆ, ರಿಟೈರ್ಡ್ ಆಗಿದ್ದೀನಿ. ಸೊ ಈಗ ಕೆಲಸ ಮಾಡ್ತಾ ಇಲ್ಲ, ITಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾನು ಬೇರೆ ಥರ ನೋಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮಾತಾಡೋದು ಅಂತ ಅಂದ್ಕೊಂಡಿಲ್ಲ, ನಾನು ನೀವೆಲ್ಲ ಮಾತಾಡೋದು ಕೇಳಬೇಕು ಅಂತ ಬರಬೇಕು ಅಂತ ಅಂದ್ಕೊಂಡಿದ್ದು, ಪ್ಲ್ಯಾನ್ ಮಾಡಿದ್ದು. ಆದರೆ ನೀವು ನೋಮ್ ಕೇಳ್ಕೊಂಡು ಇಲ್ಲ, ನೀವು ಚೂರು ಏನಾದರೂ ಮಾತಾಡಿ ಅಂತ, ಆಯಿತು ಮಾತಾಡ್ತೀನಿ ಅಂತ. ಇದು ನಾನು ಟೆಕ್ಕಿ ಅಂತೂ ಅಲ್ಲ, ಯಾಕೆ ಅಂತ ಹೇಳ್ತೀನಿ, ನಾವು ಕಂಪ್ಯೂಟರ್ ಕೆಲಸಕ್ಕೆ ಸೇರಿಕೊಂಡು 1-2 ವರ್ಷಕ್ಕೆಲ್ಲ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಬೇಕು, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಬೇಕು ಅಂತ ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡಿಬಿಟ್ರು. ಬರೀ ಅಷ್ಟೇ ಅಲ್ಲ, ಜೊತೆ ಪ್ರಾಜೆಕ್ಟ್ ಮ್ಯಾನೇಜರ್ ಆದವನು ಕೋಡಿಂಗ್ ಮಾಡಬಾರ್ದು ಅಂತಂದಿತ್ತು ಅವಾಗ ಭ್ರಮೆ. ಆ್ಯಕ್ಚುಲಿ ಸಿಗರ್ ಪ್ರಾಜೆಕ್ಟ್ ಮ್ಯಾನೇಜರ್ ಡೋಂಟ್ ಡೂ ಕೋಡಿಂಗ್ ಅಂತ ಇದ್ದಾರೆ ನಮಗೆಲ್ಲ. ಸೊ ನಾವು ಅದೇ ಸತ್ಯ ಅಂದ್ಕೊಂಡು ಹಂಗೆ ನೋಡ್ಕೊಂಡು ಬಂದೆ. ಸೊ ಆಲ್ಮೋಸ್ಟ್ ಆಗಬೇಕು ನಾನು ಟೆಕ್, ಬಟ್ ಏನು ಕಂಪ್ಯೂಟರ್ ನಿಜವಾಗಿದಾಗಿದೆ ಅಂದರೆ ಅನ್ಸಲಾಗಿದೆ ಅಂದರೆ, ನಾನು ನನ್ನ ಮೊದಲನೇ ಕಥೆಯಿಂದ ಇವತ್ತಿನವರೆಗೆ ನಾನು ಎಲ್ಲ ಕಥೆಗಳನ್ನ ಕಂಪ್ಯೂಟರಲ್ಲೇ ಬರ್ತಿದ್ದೀನಿ. ಅದೊಂಥರ ಖುಷಿ, ನನ್ನ ಕೈಯಿಂದ ಒಂದು ಕಥೆಯನ್ನು ಬರ್ದಿಲ್ಲ ಅಂತ ಹೇಳಬಲ್ಲೆ, ಒಂದೇ ಒಂದು ಕಥೆಯೂ ಬರ್ದಿಲ್ಲ, ಎಲ್ಲ ಕಂಪ್ಯೂಟರ್ನಲ್ಲೇ ಕತೆ ಬರ್ದು. ಕರೆಕ್ಟಾಗಿ ವಾಸು ಅವಾಗ ಬರಹ ಯಾವಾಗ ಇದು ಮಾಡ್ತಾ, ಅವನು ಕ್ಲಾಸ್ಮೇಟ್ ನನ್ನ ಪಕ್ಕದ ರೂಮಲ್ಲಿ ಇದ್ದ, ಅವನ ಐ ಎ ಎಸ್ ಅಲ್ಲಿ ವಾಸು ಬರಹ ರಿಲೀಸ್ ಮಾಡ್ತಾ ನಾನು ಮೊದಲನೇ ಕತೆ ಬರೆಯೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಅದು ಬೋತ್ ಆರ್ ಕಾನ್ಸರ್ಟ್, ಅದಕ್ಕೆ ಅವನಿಗೆ ಒಂದು ಪುಸ್ತಕ ಕೂಡ ಅರ್ಪಿಸಿದ್ದೀನಿ ನಾನು. ಸೊ ಅದು ಅದು ಬಟ್ ಆದರೆ ಏನು ಅಂತಂದ್ರೆ, ಒಂದು ಕೆಲವೊಂದು ನೆನಪುಗಳಾಗುತ್ತೆ, ಕೆಲವೊಂದು ಸಂಗತಿಗಳನ್ನು ನಾನು ನೋಡ್ತಾ ಇದ್ದೀನಿ ಬರಹಗಾರನಾಗಿ ಮತ್ತು ಪ್ರಕಾಶಕನಾಗಿ, ನಾನು ಇವೆರಡರ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಇದು ಇದಕ್ಕಾಗಲೇ ಹೆಚ್ಚು ಸೊಲ್ಯೂಷನ್ಸ್ ಇರ್ಬೋದೇನೋ ಅಥವಾ ಹೊಸದಿರ್ಬೋದೇನೋ ನನಗೆ ಗೊತ್ತಿಲ್ಲ, ನನ್ನ ತಿಳಿದ ಮಟ್ಟಿಗೆ ಕೆಲವೊಂದು ಸಂಗತಿಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹೇಳ್ತಿದ್ರೆ ನಾನು ನಾಟ್ ಎ ಟೆಕಿ. ಸೊ ಇವು 25 ವರ್ಷದ ಹಿಂದೆ, ಒಂದು ನಾ 25-30 ವರ್ಷ, 25 ವರ್ಷದ ಹಿಂದೆ ಅನಿಸುತ್ತೆ, ಒಂದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಡಿಬೇಟ್ ಇದು ಮಾಡಿದ್ದು. ಡಿಬೇಟ್ ಏನಪ್ಪ ಅಂತಂದರೆ, ಕಂಪ್ಯೂಟರ್ ಭಾರತಕ್ಕೆ ಬೇಕೇ ಬೇಡವೇ ಅಂತ ಹೇಳಿ. ನಾನು ಕಂಪ್ಯೂಟರ್ ಭಾರತಕ್ಕೆ ಬೇಡ, ಅದರಿಂದ ನಾವೆಲ್ಲ ಜಾಬ್ ಕಳ್ಕೊಳ್ತೀವಿ, ನಮ್ಮ ದೇಶದಲ್ಲಿ 100 ಜನ ಮಾಡೋ ಕೆಲಸ ಒಂದು ಕಂಪ್ಯೂಟರ್ ಮಾಡುತ್ತೆ ಅಂತ ಹೇಳಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದೆ ನಾನು. ಇವತ್ತು ನೆನೆಸ್ಕೊಂಡ್ರೆ ಎಷ್ಟು ಸಿಲ್ಲಿ ಅನಿಸುತ್ತೆ ಅಂತಂದರೆ. ಸೊ ಅದು ಯಾಕಾಯ್ತು ಹಾಗೆ ಅಂದ್ರೆ, ಅದು ಪೇಪರ್ನೆಲ್ಲ ಹಂಗೆ ಹೇಳೋದು, ನೀವೊಂದು 25 ವರ್ಷದ ಕೆಳಗಿನ ಪೇಪರ್ಗಳನ್ನ ತೆಗೆದು ನೋಡಿ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳಂತ ಯಾರು ಅಂದ್ಕೊಳ್ತಾರೆ, ಸಾಹಿತ್ಯದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದಂಥವರೆಲ್ಲರೂ ವಿರೋಧಿಸಿದ್ದಾರೆ ಕಂಪ್ಯೂಟರ್ ಬರಬಾರ್ದು ಭಾರತಕ್ಕೆ, ಇದರಿಂದ ತುಂಬಾ ನಷ್ಟ ಆಗುತ್ತೆ ಅಂತ ವಿರೋಧಿಸಿರೋದು ಕಂಡು ಬರುತ್ತೆ ಅಂತ. ಅಪರಿಚಿತವಾದದ್ದನ್ನು ನಾವು ಯಾವಾಗಲೂ ದ್ವೇಷಿಸ್ತೀವಿ, ಫಸ್ಟ್ ವಿರೋಧನೆ ಬರೋದು ಧ್ವನಿಯಲ್ವ. ಈ ಅಪರಿಚಿತತೆಯನ್ನು ಹೇಗಿದಾಗುತ್ತೆ ಅಂದರೆ, ಈ ಕಂಪ್ಯೂಟರ್ನಲ್ಲಿ 20 ವರ್ಷ ಕೆಲಸ ಮಾಡಿ ಅದರಲ್ಲಿ ಹಣ ಮಾಡ್ಕೊಂಡು ಮನೆ ಕಾರು ಎಲ್ಲ ಮಾಡ್ಕೊಂಡ್ಬಿಟ್ಟೆ ನಾನು ಕಂಪ್ಯೂಟರ್. ಸೊ ಆಗ ಆ ಬಹುಮಾನ ಬಂದಿತ್ತಲ್ಲ ನನಗೆ ಫಸ್ಟ್ ಪ್ರೈಸ್, ಕಂಪ್ಯೂಟರ್ ನಮಗೆ ಭಾರತಕ್ಕೆ ಬೇಡ ಅಂತ ಮಾತಾಡಿದ್ನಲ್ಲ ಅಂತ ವಿಶೇಷ ಅನಿಸುತ್ತೆ ನನಗೆ. ಏನಾಗುತ್ತೆ ಅಂದರೆ, ಇದೊಂದು ಈ ಹುಸಿ ಭಾವುಕತೆ ಅನ್ನುವಂಥದ್ದು ನನಗೆ ತುಂಬ ಕಾಣಿಸುತ್ತೆ ಎಲ್ಲ ಇದರಲ್ಲಿ. ಚಿತ್ರ ಇಂಟೆಲೆಕ್ಚುಯಲ್ ವರ್ಲ್ಡ್ ಅಲ್ಲಂತೂ ಈ ಹುಸಿ ಭಾವುಕತೆ ಅನ್ನೋದು ಬಹಳ ಜಾಸ್ತಿ ಇದೆ. ಇದು ಒಂದು ರೀತಿಯಿಂದ ಡೇಂಜರಸ್ ಅನ್ಸುತ್ತೆ ನನಗೆ. ಸೊ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನನ್ನ ಸಾಹಿತ್ಯ ಮಿತ್ರರು ಯಾವಾಗಲೂ ಈ ಒಂಟಿ ಚಪ್ಪಿಯ ಬಗ್ಗೆ ಬಹಳ ಮಾತಾಡೋರು. ರಸ್ತೆಯಲ್ಲಿ ಒಂಟಿ ಚಪ್ಪಿಯ ಕಂಡುಬಿಡುತ್ತೆ ಕಣೋ, ಒಂಥರ ವಿಚಿತ್ರ ಅನುಕಂಪ ಇದಾಗ್ಬಿಡುತ್ತೆ ನನಗೆ, ರೋಮಾಂಚನ ಆಗ್ಬಿಡುತ್ತೆ ಅಂದರೆ, ಒಂಥರ ಭಾರಿ ಭಾವುಕನಾಗಿ ಹೋಗ್ತೀನಿ ನಾನು ಒಂಟಿ ಚಪ್ಪಿ ನೋಡಿಬಿಟ್ರೆ ಅಂತ. ಅದು ಒಂದು ಕತೆ ಕೂಡ ಬರೋದು, GS ಸದಸ್ಯ ಬರೋದು ಅನಿಸುತ್ತೆ, ಇಲ್ಲಿ ಎಲ್ಲೋ ಸಿಕ್ಕ ಒಂಟಿ ಚಪ್ಪಲಿಗೆ ಅದ್ರ ಜೋಡಿ ಆದಂಥದ್ದೆಲ್ಲೋ ಕಲಾಸಿಪಾಳ್ಯದಲ್ಲಿ ಸಿಗುತ್ತೆ ಅಂತ. ಸೊ ಅದೆಲ್ಲ ನೋಡಿ ನಾನು ಒಂದಿಷ್ಟು ಭಾವುಕನ ಆಗೋಕೆ ಶುರು ಮಾಡಿದೆ, ಒಂಟಿ ಚಪ್ಪಲಿ ಕಾಣಿಸ್ತು ರಸ್ತೆಯಲ್ಲಿ ಅಂತಂದರೆ ಭಾವುಕ ಆಗೋದು. ಇದೇನಾಗಿದೆ, ಹಿಂಗೆ ಕಂಟಿನ್ಯೂ ಆಗಿದೆ, ಸುಮಾರು ವರ್ಷ ಕಂಟಿನ್ಯೂ ಆಗಿದೆ. ಆಮೇಲೆ ಏನಾಯ್ತು ಅಂದ್ರೆ, ನನ್ನ ಡ್ರೈವರ್ ಶಿವು ಅಂತ ಒಬ್ಬ ಆಯ್ತ. ಸೊ ಅವನು ಶಿವು ವ್ಯಕ್ತಿತ್ವನ ಪರಿಚಯ ಮಾಡಬೇಕು ಅಂದ್ರೆ, ಅವನು ದರ್ಶನ ಅಭಿಮಾನಿ. ಓಕೆ, ಸೊ ಇನ್ನು ಉಳಿದಿದ್ದೆಲ್ಲ ನೀವು ಅರ್ಥ ಮಾಡ್ಕೊಂಡು. ಎಷ್ಟು ಖುಷಿ ಅಂದ್ರೆ, ದರ್ಶನ್ ಅಂದ್ರೆ ಸಾರ್ ದರ್ಶನ್ ಒಂದೇ ಸಲ ಮೂರು ಕೋಳಿ ತಿಂತಾನೆ ಸರ್ ಅಂತ ಹೇಳ್ತಿದ್ದ. ಒಂಥರ ಅದ್ಭುತ, ಮೂರು ಕೋಳಿ ಒಂದೇ ಸಲ ತಿನ್ಬಿಡ್ತಾನೆ ದರ್ಶನ್ ಆ ಥರದ. ಓದು ಬರಹ ಏನೂ ಬರಲ್ಲ ಆಯ್ತಾ, ಆ ಥರದವರು ಹೆಚ್ಚು ಭಾವುಕರಾಗಲ್ಲ. ಸೊ ಅದನ್ನ ಗಮನಿಸ್ತೀನಿ ನಾನು, ಅದೇ ವೆರಿ ವೆರಿ ಡೌನ್ ಟು ಅರ್ತ್ ಅಲ್ವಾ. ಸೊ ಅಲ್ಲೇನಾಯ್ತು ಅಂತಂದ್ರೆ, ಅದು ನಾನು ಕಾರಲ್ಲಿ ಹೋಗ್ತಾ ಇರ್ಲಿ, ಏನೋ ಹೇಳ್ತಾನೆ ಮಾತಾಡ್ತಾನೆ ಇರ್ತೀನಿ ನಾನು ಯಾವಾಗಲೂ. ಸೊ ಮಾತಾಡಿದ್ಮೇಲೆ ಒಂಟಿ ಚಪ್ಪಿ ಸಿಕ್ತು. ಒಂಟಿ ಚಪ್ಪಿ ಇದೆ ನೋಡು, ಅದು ಎಷ್ಟು ವಿಚಿತ್ರ ಅಲ್ವಾ ಶಿವು ಅಂತ. ಸಾರ್ ಒಂಟಿ ಡಬ್ಬಿ ಹೇಗಿರ್ತದೆ ಗೊತ್ತಾ ಅಂತ ಕೇಳ್ದ ಅವನು. ನನಗೆ ಗೊತ್ತಿರ್ಲಿಲ್ಲ, ಏನು ನನ್ಗೆ ಏನೋ ಹಂಗೆ ತಲೆಯಲ್ಲಿ ಹೋಗೇ ಇಲ್ಲ ನನಗೆ. ಹಾಗಿರುತ್ತೆ ಅಂದರೆ, ಸಿಟಿ ಬಸ್ ಜೋರಾಗಿ ಹೋಗ್ಬೇಕಲ್ಲಕ್ಕೆ ಓಡ್ಕೊಂಡೋಗಿ ಹತ್ಬಿಡ್ತಾರಂತೆ, ಹತ್ಬೇಕಲ್ಲ ಚಪ್ಪಲಿ ಬಿದ್ದು ಹೋಗ್ತಾರೆ.
ಆ ಚಪ್ಪಲಿ ಬಿದ್ದೋದ್ಮೇಲೆ ಅವ್ರನ್ನ ತಗೊಳ್ಳೋದಕ್ಕೆ ಇಳಿಯೋದೇ ಇಲ್ಲ, ಯಾಕಂದ್ರೆ ಬಸ್ ಮಿಸ್ ಮಾಡ್ಕೊಳಕ್ ತಯಾರಿರಲ್ಲ, ಅವ್ರ ಚಪ್ಪಲಿ ಮಿಸ್ ಮಾಡ್ಕೊಳ್ತಾರೆ. ಅವನಿಗೆ ಎಷ್ಟೋ ದೂರ ಹೋದ್ಮೇಲೆ ಇನ್ ಅವ್ರ ಸ್ಟಾಪ್ ಬರುತ್ತಲ್ಲ, ಇಳಿದ್ಮೇಲೆ ಆ ಒಂಟಿ ಚಪ್ಪಲಿ ಇನ್ನೊಂದಿರುತ್ತಲ್ಲ ತಗೊಂಡೇನ್ ನೋಡೋದಂತ ಬಿಸಾಕ್ ಹೋಗ್ತಾರಂತೆ. ಸೊ ಇದು ಒಂಟಿ ಚಪ್ಪಲಿ ಕತೆ ಅಂತ. ಸೊ ಒಂಟಿ ಶೂ ಸಿಗಲ್ಲ ಸರ್ ನೋಡಿ ಸರ್ ನಿಮಗೆ ಅಂತ, ಒಂಟಿ ಶೂ ಯಾಕೆ ಸಿಗುತ್ತೆ, ಜಾರಲ್ಲ ಅದು ಕಾಲಿಂದ ಜಾರ, ಒಂಟಿ ಶೂ ಸಿಗಲ್ಲ, ಅಲ್ಲಿ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಒಂಟಿ ಚಪ್ಪಲಿ ಸಿಗುತ್ತೆ ಅಂತ. ಮಳೆಗಾಲದಲ್ಲಿ ಜಾಸ್ತಿ ಆಯ್ತು, ಮಳೆಗಾಲದಲ್ಲಿ ಜಾರುತ್ತೆ ಕಾಲು, ಆ ಚಪ್ಪಲಿ ಹಾಕೊಂಡಿರ್ತಾರಲ್ಲ ನೀರಿಂದ ಕಾಲು ಜಾರುತ್ತೆ, ಬಸ್ ಓಡಾಕ್ಬೇಕಾಗುತ್ತೆ ಚಪ್ಪಲಿ ಜಾರು ಬೀಳುತ್ತೆ ಅಂತ. ಸೊ ಅದಾದ್ಮೇಲೆ ನಂಗೆ ಅದರ ವಿಚಿತ್ರವಾದ ಇದು ಸುಮ್ಸನ್ನೆ ಯಾವ್ದಾವ್ದೋ ವಿಷಯಕ್ಕೆ ನನ್ನ ಭಾವಕನ ಆಗ್ತಾ ಇದ್ದ ನನ್ನ ಬದುಕಲ್ಲಿ ಅಂತಂದ್ರೆ ಇಂಥ ಒಂದು ಅಧ್ವಾನ ಇದು ಅಂತಂದೇಳಿ ನಂಗೆ ಯಾವಾಗಲೂ ಇದ್ರ ಬಗ್ಗೆ ಒಂದು ಕಾಳಜಿ ಇರುತ್ತೆ. ಸೊ ಇದು ಈ ಕಂಪ್ಯೂಟರ್ ಇದಕ್ಕೆ ಬಂದಾಗ ಕೂಡ ಬರುತ್ತೆ ಅಂತ. ಇದು ಯಾವಾಗ ನಾವು ಬರಹದಲ್ಲಿ ನಾನು ಬರೆಯೋಕೆ ಶುರು ಮಾಡಿದ ತಕ್ಷಣ ನನ್ನ ಕಾಗದಗಳು, ನಾನು ಯಾರಿಗೆ ಕಾಗದ ಅಂತ ಬರೆದ ತಕ್ಷಣ ಆ ಕಾಗದವನ್ನು ನಾನು ಟೈಪ್ ಮಾಡ್ತಾ ಇದ್ದೆ, ಪ್ರಿಂಟೌಟ್ ತಗೊಳ್ತಾ ಇದ್ದೆ, ನೀಟಾಗಿರುತ್ತೆ, ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ನೀಟಾಗಿರುತ್ತೆ ಅಂತ ಕಳಿಸಿದ್ರೆ ಕೈಯಿಂದ ಬರೆದ ಪತ್ರಗಳಿಗೆ ಎಷ್ಟು ಭಾವುಕತೆಯನ್ನು ನನಗೆ ಇದು ಮಾಡುತ್ತೆ. ನೀವು ಕಂಪ್ಯೂಟರ್ ನೀವು ತೆಗೆದು ಯಾಕೆ ಕಳಿಸ್ತೀರಾ ಅಂತ ಹೋದ್ರು, ಸರ್ ನಿಮಗೆ ಮನೆ ಸಾಲದ ಕಣ್ ತಪ್ಪಿಲ್ಲ ಅನ್ನುವಂಥ ಪತ್ರ ಕೈಯಿಂದ ಬರಲು ಇಷ್ಟಪಡ್ತೀರಾ, ಟೈಪ್ ನನ್ನ ಬಂದ್ರೆ ಇಷ್ಟಪಡ್ತೀರಾ, ಅದು ಹೇಗೆ ಬಂದ್ರು ಅದು ಬೇಸರ ಸತ್ತೀನಿ ಅದು ಆಯ್ತಾ. ಸೊ ಇಂಥ ಹುಸಿ ಭಾವುಕತೆ ಇರುವಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಈ ತರದ ಒಂದು ಬದಲಾವಣೆಯನ್ನ ದ್ವೇಷಿಸೋಕ್ ಶುರು ಮಾಡ್ತಾರೆ, ಬದಲಾವಣೆ ಬೇಡವಾಗುತ್ತೆ. ಸೊ ಆ ತರದ ಒಂದು ಬದಲಾವಣೆಯ ವಿರೋಧಿ ಮನೋಭಾವವನ್ನು ಜಾಗ್ರತೆಯಿಂದ ಗಮನಿಸಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡುವಂತ ಒಂದು ಶಕ್ತಿಯನ್ನ ಈ ಗುಂಪು ಪಡ್ಕೋಬೇಕು ಅಂತ ಅನ್ಸುತ್ತೆ, ಅವಾಗಷ್ಟೇ ಪ್ರಗತಿ ಸಾಧ್ಯ. ಸೊ ಕಂಪ್ಯೂಟರ್ ಚಾಲಕ ಜೀವಜಾಲಕ್ಕೆ ಕಂಪ್ಯೂಟರ್ ಜಾಲ ಸವಾಲೆ ಅಂತ ಯಾರೊಬ್ಬರು ಲೇಖನ ಮಾಡಿದ್ರು. ಈಗ ಏನಿದೆ ಆಪಲ್ಲ ಆರೆಂಜ್ ಇದು ಜೀವಜಾಲ ಕಂಪ್ಯೂಟರ್ ಜಾಲ ಸವಾಲು ಯಾವ ಒಂದಕ್ಕೊಂದು ಸವಾಲೇ ಅಲ್ಲ ಅದು. ಸೊ ಅದಕ್ಕೆ ಸಹಾಯ ಮಾಡುವಂತೆ ಕಂಪ್ಯೂಟರ್ ಜಾಲ ಅನ್ನೋದು ಜೀವಜಾಲಕ್ಕೆ ಸಹಾಯ ಮಾಡೋದಕ್ಕಾಗಿ ನಾವೇ ನಿರ್ಮಿಸಿಕೊಂಡಿರ್ತಕ್ಕಂತ ಒಂದು ಜಾಲ. ಸೊ ಅದರ ಸಹಾಯವನ್ನು ನಾವು ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೊರತಾಗಿ ಈ ಜೀವಜಾಲ ಕಂಪ್ಯೂಟರ್ ಒಂದಕ್ಕೊಂದು ದ್ವೇಷಿಗಳು ಅಂತ ನೋಡೋದ್ರಿಂದ ಯಾವುದೇ ಒಂದು ಫಲ ನನಗೆ ಸಿಗೋದಿಲ್ಲ ಅಂತ. ಸೊ ಆಪಲ್ ಅಂಡ್ ಆರೆಂಜ್ ಕಂಪೇರ್ ಮಾಡ್ಬೋದಂತಲ್ಲ, ಅಟ್ಲೀಸ್ಟ್ ಆಪಲ್ ಅಂಡ್ ಮೈಕ್ರೋಸಾಫ್ಟ್ ಕಂಪೇರ್ ಮಾಡ್ಬೋದು, ಆಪಲ್ ಅಂಡ್ ಆರೆಂಜ್ ಕಂಪೇರ್ ಮಾಡ್ಬೋದು. ಸೊ ಅದಿದಾಗುತ್ತೆ ಈ ಒಂಟಿ ಚಿಪ್ಪಿದ ಆದ್ಮೇಲೆ ಬಂದ್ರೆ ಈ ಬದಲಾವಣೆ ಹೊಂದ್ಕೊಡ್ಬೇಕಂದಾಗ ಕೆಲವು ಸಂಗತಿಗಳು ಬರುತ್ತೆ ನೋಡಿ. ನನ್ನ ಪ್ರಕಾಶಕನಾಗಿ ಎಷ್ಟೋ ವಿಷಯಗಳು ಬರ್ತಾ ಇದೆ. ಇವಾಗ ನನಗೆ ಸದ್ಯದ ಸಮಸ್ಯೆ ಏನಿದೆ ಅಂದ್ರೆ ನನ್ನ ಎಲ್ಲ ಪುಸ್ತಕಗಳ ಚಂದ ಪುಸ್ತಕ ನನ್ನ ಪ್ರಕಾಶನ ಸಂಸ್ಥೆಯನ್ನು ನಡೆಸ್ತೀನಿ ಚಂದ ಪುಸ್ತಕ ಅಂತ, ಅದು ಎಲ್ಲವನ್ನ ಇಪಬ್ ಫಾರ್ಮೆಟ್ನಲ್ಲಿ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮಾರಾಟ ಮಾಡೋದಕ್ಕೆ ಇಪಬ್ ಫಾರ್ಮೆಟ್ ಫ್ಲಿಪ್ಕಾರ್ಟ್ನವರು ದೇ ಆರ್ ಇಂಟ್ರೆಸ್ಟ್. ನಂಗೆ ಸಿಕ್ಕಾಪಟ್ಟೆ ಆಸಕ್ತಿ, ನನಗೆ ಎನಿಥಿಂಗ್ ವಿಚ್ ಇಸ್ ಆನ್ ಎಲೆಕ್ಟ್ರಾನಿಕ್ಸ್ ಸೈಡ್ ನಾನು ಯಾವಾಗಲೂ ಕ್ಯೂರಿಯಸ್ ಅದ್ರ ಬಗ್ಗೆ. ನಾನು ಆಲ್ಮೋಸ್ಟ್ ಇವಾಗ 2004 ಮೊದಲನೇ ಪುಸ್ತಕಗಳಂದ್ರೆ ಅದು ಇ ಬುಕ್ ಅಂತ ನಾವು ಕರೆದ್ವಿ, ಅದು ನಿಜವಾಗಿ ಇ ಬುಕ್ ಅಲ್ಲ, ಇ ಬುಕ್ ತಂದಿದ್ವಿ ನಾನು ಯುಗಾದಿ ಕೋತಿಗಳು ಮಿಥುನ ಮೂರು ಒಂದೇ ಸೀರಿಯಲ್ ತಂದು 30 ರೂಪಾಯಿ ಅಂತ ಮಾರಿದೆ ನಾನು, ಯಾರು ತಗೊಳ್ಳಿಲ್ಲ. ಸೊ ಅದು ಇದಾದ್ರೆ ಸೊ ಆ ಇ ಬುಕ್ ಮಾಡೋದ್ರಲ್ಲಿ ಇಷ್ಟು ಸಮಸ್ಯೆಗಳಿವೆ ಒಂದು ಇ ಬುಕ್ ಮಾಡೋದಕ್ಕೆ. ನಾನು ಫಸ್ಟ್ ನನಗೆ ನನ್ನ ಕೈಲಾಗಲ್ಲ ಅಂತ ಗೊತ್ತಿತ್ತು, ನನಗೆ ಸೊ ಇದು ಬೇಡ ಅಂದ್ರೆ ಫಸ್ಟ್ ಓಂ ಪ್ರಕಾಶ್ ಕರೆದೆ, ಓಂ ಶಿವಪ್ರಕಾಶ್ ಅನ್ನು ಕರೆದು ಸ್ವಲ್ಪ ಮಾಡ್ಕೊಡಪ್ಪ ಹೆಲ್ಪ್ ಮಾಡ್ಕೊಡಿದ್ದು. ಒಂದು ನೀವು ಹೇಳಿದೆ ಅಂದ್ರೆ ನಾವು ಆಮೇಲೆ ನಾನು ಉಳಿದವರೆಲ್ಲ ಇಂಟ್ರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ವಿ, ಒಂದು ಪ್ರೊಸೀಜರ್ ಡಿಫೈನ್ ಮಾಡ್ಬಿಟ್ಟು ಸೊ ದೆಂಗ್ ವಿಲ್ ಫಾಲೋ ಇಟ್ ಫಾರ್ ಆಲ್ ದ ಬುಕ್ ಅದರ್ ಬುಕ್ಸ್ ಅಂತ ಹೇಳಿದ್ರೆ ಅವನು ಒದ್ದಾಡ್ತಾ ಇದ್ದಾನೆ, ನಾನು ಒದ್ದಾಡ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ ಮತ್ತೊಬ್ರು ಶೀಲಾ ಅಂತ ಒಬ್ರು, ಶೀಲಾ ಪ್ರಭಾಕರ್ ಅಂತ ಒಬ್ರು ಸಹಾಯ ಮಾಡ್ತಿದ್ದಾರೆ, ಅವರು ಒದ್ದಾಡ್ತಾ ಇದ್ದಾರೆ. ಸೊ ಏನ್ ಮಾಡಿದ್ರು ಆಗ್ತಾ ಇಲ್ಲ, ಆ ಕಂಪ್ಯಾಟಿಬಿಲಿಟಿ ಇಲ್ಲ, ಫಾಂಟ್ಸ್ ಕಂಪ್ಯಾಟಿಬಲ್ ಆಗ್ತಾ ಇಲ್ಲ, ನುಡಿ ಅಟ್ಲೀಸ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ, ಆ ನುಡಿ ಏನೋ CS5 ಅಲ್ಲಿ ಬರ್ತಾ ಇಲ್ಲ, CS5.5 ಬರ್ತಾ ಇದೆ, ಅದು ಆ ಟೇಬಲ್ ಆಫ್ ಕಂಟೆಂಟ್ಸ್ ಕನ್ನಡ ಅಲ್ಲಿ ಬರಲ್ಲ, ಯಾವುದೋ ಇದ್ರಲ್ಲಿ ಬರಲ್ಲ. ಸೊ ಒಂದು ಇ ಬುಕ್ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಿದ್ದೀವಿ ಅಂತಂದ್ರೆ ಈ ಫೀಡ್ಬ್ಯಾಕ್ ಅಂದ್ರೆ ಈ ಇದು ಮಾಡ್ಬೇಕಲ್ಲಕ್ಕೆ ನನ್ಗನ್ಸುತ್ತೆ ಏನಂದ್ರೆ ನಾವು ಯೋಚನೆ ಮಾಡುವಂಥದ್ದು ತಾಂತ್ರಿಕ ಒಂದು ದೃಷ್ಟಿಕೋನದಿಂದ ಯೋಚನೆ ಮಾಡೋದಕ್ಕಿಂತ ಬಳಕೆಯ ದೃಷ್ಟಿಕೋನದಿಂದ ಯೋಚನೆ ಮಾಡಬೇಕು ಅಂತ. ಯಾವುದೇ ಒಂದು ಸಂಗತಿ ಹೊಸ ಸಂಗತಿಯನ್ನು ಸೃಷ್ಟಿಸ್ತಿದೆ ಅಂತ ಒಂದು ಉದಾಹರಣೆ ಹೇಳಿದ್ರೆ ಎಚ್ಚರ್ತ ಆಗುತ್ತೆ. ನಾನು ಯಾವಾಗಲೂ SMS ಕಳಿಸ್ಬೇಕು, ನಾನು ಇಂಗ್ಲೀಷ್ ಕಳಿಸ್ತೇನೆ, ಯಾಕಂದರೆ ಇಂಗ್ಲೀಷ್ನಲ್ಲಾದರೆ ಆ ಡಿಕ್ಷನರಿ ಫೆಸಿಲಿಟಿ ಇರುತ್ತೆ, ಟಕಟಕ ಮಾಡಿ ಫಾಸ್ಟಾಗಿ ಆಗುತ್ತೆ ಅಂತ ನಮ್ಮ ಅಕ್ಕಂಗೆ ಯಾವಾಗಲೂ ಕಳಿಸ್ತಾ ಇದೆ. ನಮ್ಮಕ್ಕ ಯಾವತ್ತೂ ರಿಪ್ಲೈ ಮಾಡ್ತಾ ಇರಲಿಲ್ಲ, ಯಾವತ್ತೂ ರಿಪ್ಲೈ ಮಾಡ್ತಾ ಇರಲಿಲ್ಲ. ಅವಳು ಏನು ಮಾಡ್ತೀವಿ, ಫೋನ್ ಮಾಡ್ತೀವಿ, ಮತ್ತೆ ನನಗೆ ಫೋನ್ ಮಾಡ್ತಾ ಇರಲಿ.
ಅದಕ್ಕೆ ಯಾಕೆ ನೀನಾಗಿ ಎಸ್ ಎಮ್ ಎಸ್ ಕಳಿಸಲ್ಲ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ನಂಗೆ ಕಷ್ಟ, ನಂಗೆ ಬರಲ್ಲ. ಸೊ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಇಂಗ್ಲೀಷು ಅನ್ನುವಂಥದ್ದು ಎಷ್ಟು ಭಯ ಇತ್ತು ಅಂದರೆ ಅವಳಲ್ಲಿ, ಅದು ನನಗೆ ಕಳಿಸೋದಕ್ಕೆ ಮತ್ತು ಬೇರೆ ಯಾರಿಗೂ ಅಲ್ಲ, ಯಾವುದು ಆಫೀಸ್ ಡಾಕ್ಯುಮೆಂಟ್ ಅಲ್ಲ ಇತ್ತು. ಆ ಭಯ ಅವಳಿಗೆ ಎಸ್ ಎಮ್ ಎಸ್ ಕಳಿಸೋದಕ್ಕೆ ತಡೆ ಹಿಡಿದಿತ್ತು. ನಾನು ಅವಾಗ ಹೇಳಿದೆ, ಇಲ್ಲ ಕನ್ನಡ ಥರನೇ ಮಾಡ್ಬೋದು ನೀನು, ಸುಮ್ಮನೆ ನೀ ಬರಿ ನೀನು ಕನ್ನಡದ ಏನು ಇದೇನು ಹೇಳ್ತೀವಲ್ಲ ಅಂದ್ರೆ ಟ್ರಾನ್ಸ್ಲಿಟ್ರೇಷನ್ ಅಂತ ಅದು ಮಾಡ್ತೀವಲ್ಲ ಆ ಥರದ್ದು ಒಂದಿದ್ರಲ್ಲ ಬರೀ ನೀನು, ನನಗೆ ಕರೆ ಕಾಲ್ ಮಾಡು ಅಂತ ಬರೀ, ಎಮ್ ಎ ಡಿ ಯು ಅಂತ ಮಾಡು, ಅದು ಕೂಡ ಓಕೆ, ಹಂಗೆ ಬರಿಬೋದಾ ಅಂತ ಹೇಳಿ ಹಂಗೆ ಬರಿಬೋದು. ಎಷ್ಟು ಧೈರ್ಯ ಆಯ್ತು ಅಂದ್ರೆ ಅವಾಗಿಂದ ಎಸ್ ಎಮ್ ಎಸ್ ಬರೋಕ್ಕೆ ಶುರುವಾಯಿತು ನನಗೆ, ನಮ್ಮಕ್ಕ ಎಸ್ ಎಮ್ ಎಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಈ ಥರದ ಒಂದು ರಿಕ್ವೈರ್ಮೆಂಟ್ಸ್ ಅಂತ ಏನು ಹೇಳ್ತೀವೋ ಅದು ಈ ಟೆಕ್ನಿಕ್ ಅವಳಿಗೆ ಗೊತ್ತಾಗಲ್ಲ. ಐ ಆಮ್ ವೆರಿ ಶೂರ್ ಆಫ್ ದಟ್. ಅದು ಆ ಎಂಡ್ ಯೂಸರ್ಸ್ನಿಂದಲೇ ಬರಬೇಕು ನಮಗೆ. ನಾವು ತುಂಬ ಸುಲಭ ಅಂತ ಅಂದ್ಕೊಂಡಿದ್ದು ಸುಲಭವಾಗಿರೋದೇ ಇಲ್ಲ, ಅದು ತುಂಬ ಕ್ಲಿಷ್ಟವಾಗಿರುತ್ತೆ. ಬೇರೆ ಯಾರು ಉಪಯೋಗಿಸ್ಬೇಕೋ ಅವ್ರು ಕ್ಲಿಷ್ಟವಾಗಿರೋಂಥ ಸಾಧ್ಯತೆ ಬೇರೆ. ಯಾವುದು ಕ್ಲಿಷ್ಟವಾಗಿರುತ್ತೋ ಅದು ಯಾವತ್ತೂ ಯಶಸ್ವಿ ಆಗಲ್ಲ. ಸರಳವಾಗಿರೋದು ಮಾತ್ರ ಯಶಸ್ಸನ್ನು ಕಾಣುತ್ತೆ, ಸರಳವಾಗಿ ಮತ್ತು ಉಪಯೋಗಕಾರಿಯಾಗಿರ್ತಕ್ಕಂಥದ್ದು ಮಾತ್ರ ಒಂದು ಯಶಸ್ಸನ್ನು ಕಾಣುತ್ತೆ. ಸೊ ನಾವು ಏನು ಮಾಡ್ತೀವಿ ಅನ್ನೋದನ್ನು ನಿಜವಾಗಿ ಅದು ಲಿನಿಕ್ಸು ಮೈಕ್ರೋಸಾಫ್ಟು ಯಾವುದು ಅದಕ್ಕಿಂತ ಹೆಚ್ಚು ಮುಖ್ಯ ಕಾಣೋದು, ಮೊದಲು ಜನರಿಗೆ ಉಪಯೋಗಿಸೋದಕ್ಕೆ ಶುರು ಮಾಡೋದಕ್ಕೆ ಏನಾದರೂ ಮಾಡಿ, ಬರೀ ಮಾತಾಡ್ತಾ ಏನಾದರೂ ಒಂದು ಉಪಯೋಗ ಬರಬೇಕು, ಅವ್ರಿಗೆ ಗೊತ್ತಾಗಬೇಕು ಅಥವಾ ಬೆನಿಫಿಟ್ ಗೊತ್ತಾಗಬೇಕು ಅಂತ. ಹಣದೊಂದೇ ಅಲ್ಲ, ಹಣ ಕೊಡಲ್ಲ ಅನ್ನೋದು ನಾನು ಒಪ್ಪಲ್ಲ. ಎಲ್ಲರೂ ಉಪಯೋಗ ನೋಡಿದ್ರೆ ಚೆನ್ನಾಗಿ ಅದನ್ನು ಬಳಸ್ಕೊಳ್ತಾರೆ. ನನ್ನ ಡ್ರೈವರ್ ನನಗಿಂತ ಒಳ್ಳೆ ಮೊಬೈಲ್ ಇಟ್ಕೊಳ್ತಿದ್ದಾರೆ ಯಾವಾಗಲೂ. ಸೊ ಅವನ್ ಬೇಜಾರು, ಸರ್ ನೀವು ಬಾಸ್ ಆಗಿ ಇಂಥದ್ದೇ ಯಾಕೆ ಮೊಬೈಲ್ ಇಟ್ಕೊಳ್ತೀರಾ, ನಂಗೆ ಈ ಎಲೆಕ್ಟ್ರಾನಿಕ್ಸ್ ನಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ನನಗೆ. ಸೊ ಯಾವತ್ತೂ ಒಂದು ಹೊಸ ಮೊಬೈಲ್ ತಗೋಬೇಕು ಅನ್ಸಲ್ಲ, ಹೊಸ ಟೆಕ್ನಾಲಜಿ ಕಲಿಬೇಕು ನಂಗೆ ಅದ್ರಲ್ಲಿ ಯಾಕೋ ಅದ್ರ ವಿರಾಗ್ತೀನಿ. ಸೊ ಅದ್ರಲ್ಲಿ ಆಸಕ್ತಿ ಇಲ್ಲ ನನಗೆ, ಅದು ತಪ್ಪು ಒಂದು ಗೊತ್ತು, ಅದ್ರ ನನ್ನ ಸ್ವಭಾವ. ಅಂದ್ರೆ ತಗೊಳ್ತಾರೆ, ಹಣ ಕೊಟ್ಟು ಮೊಬೈಲ್ ತಗೊಳ್ತಾರೆ. ಆದ್ರೆ ಅದೇ ತರಾನೇ ಒಂದು ಕನ್ನಡದ ಒಂದು ಫೆಸಿಲಿಟೀಸ್ ಬಂದಾಗ ಖಂಡಿತವಾಗಿಯೂ ಅದಕ್ಕೆ ಒಂದಿಷ್ಟು ಹಣ ಬಿದ್ದು ಹೇಳ್ತಾರೆ. ಆದ್ರೆ ಅದರ ಲಾಭವನ್ನ ಅವರು ಗಮನಿಸುವಂತ ರೀತಿ ನಾವು ಮಾಡಬೇಕಾಗುತ್ತೆ. ಆ ಲಾಭ ಏನಿದೆ ಅದರಿಂದ, ಅವನ ಉಪಯೋಗ ಏನಿದೆ ಅಂತ ಅದನ್ನ ಮನದಟ್ಟು ಮಾಡಿದ್ರೆ ಮಾತ್ರ ನಮ್ಮ ಆಲೋಚನೆಗಳು ಅಥವಾ ನಮ್ಮ ಒಂದು ಪ್ರಯೋಗಗಳು ಯಶಸ್ವಿ ಆಗುತ್ತೆ ಅನ್ಸುತ್ತೆ. ಇಷ್ಟು ದೊಡ್ಡ ಕ್ರೌಡ್ ಇದೆ, 6 ಕೋಟಿ ಕನ್ನಡಿಗರು ಅಂತ ಹೇಳ್ತೀವಲ್ಲ, ದೊಡ್ಡ ಕ್ರೌಡ್ ಅಲ್ಲಿ ನೋಡಿದ್ರೆ ನಂಗೆ ಫಸ್ಟ್ ಕಾಣೋದೇನೆಂದ್ರೆ ಎರಡು ತರದ ಕ್ರೌಡ್ ಜಾಸ್ತಿ ಆಗ್ತಿದೆ. ಒಂದು ಸಂಪೂರ್ಣವಾಗಿ ಅನಕ್ಷರಸ್ಥರು ಅಂದ್ರೆ ಕನ್ನಡಿಗರು, ಕನ್ನಡ ಮಾತಾಡಕ್ ಬರುತ್ತೆ ಅವರಿಗೆ. ಇನ್ನೊಂದು ಅಪ್ಪರ್ ಕ್ಲಾಸ್ ನಲ್ಲಿ ಇರ್ತಕ್ಕಂಥ ಕನ್ನಡ ಕ್ರೌಡ್, ಇವರು ಪೂರ್ತಿ ಕಾನ್ವೆಂಟ್ ಅಲ್ಲಿ ಓದ್ಕೊಂಡ್ಬಿಟ್ಟಿದ್ದಾರೆ, ಇವ್ರಿಗೆ ಕನ್ನಡ ಮಾತಾಡಕ್ ಬರುತ್ತೆ ಆದ್ರೆ ಕನ್ನಡ ಬರೆಯೋಕ್ ಬರಲ್ಲ, ಓದೋಕ್ಕಾಗಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸೊ ನನ್ನ ಪುಸ್ತಕಗಳು ಇವರಿಗೆ ರೀಚ್ ಆಗಬೇಕು ಅಂತ. ಫಸ್ಟ್ ಇವರಿಗೆ ರೀಚ್ ಆಗೋದು ಹೇಗೆ ಅಂತ, ಸೊ ನಾನು ಹೇಳಿದೆ ಯಾರು ಕೇಳ್ತಾ ಇದ್ದೆ, ನನ್ನ ಡ್ರೀಮ್ ಏನಪ್ಪಾ ಅಂತಂದ್ರೆ ಅವನು ಹೊಲದಲ್ಲಿ ಬಿತ್ತನೆ ಮಾಡ್ತಾ ಒಬ್ಬ ರೈತನ ಹೆಂಡತಿ ನನ್ನ ಕಥೆಗಳನ್ನ ಕಿವಿಯಲ್ಲಿ ಕೇಳ್ತಾ ಇರಬೇಕು. ಸೊ ಅದು ನನ್ನ ಒಂದು ಕನಸು ಅಂತ. ಅದು ಅಸಾಧ್ಯವಾದದ್ದೇನಲ್ಲ, ಹೀಗಾಗಿ ತಂತ್ರಗಳು ಇದ್ದು ನೋಡಿದ್ರೆ ಸಾಧ್ಯ ಅದು. ಆದ್ರೆ ಸಾಧ್ಯ ಅಂದ್ರೆ ಬರೀ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ನಿಂತಿದೆ, ಅದಿನ್ನು ಪ್ರಾಕ್ಟಿಕಲ್ ಆಗಿ ಆಗ್ತಾ ಇಲ್ಲ, ಅದು ಯಾವುದು ಆಗ್ತಾ ಇಲ್ಲ ಅಂತ. ಸೊ ಆ ಥರದ ಒಂದು ಉಪಯೋಗ, ಆ ಗುಂಪನ್ನ ಹೇಗೆ ನಾವು ತಲುಪ್ತೀವಿ, ಅದು ಯಾವುದೋ ಸಣ್ಣ ಸಣ್ಣ ಸಂಗತಿಗಳು ಇರ್ಬೋದು, ಒಂದು ಯಾವುದೋ ಒಂದು ಕಿಯೋಸ್ಕ್ ಎಲ್ಲೋ ಒಂದ್ ಕಡೆ ಸಂತೆಯಲ್ಲಿ ಬರುವಂತದ್ದು ಆಗಿರ್ಬೋದು, ಅದು ಅತ್ಯಂತ ಉಪಯೋಗಕಾರಿ ಆಗಿರುವಂತದ್ದು ಆಗಿರ್ಬೇಕು ಅಂತ. ಅದು ಹೇಗಿದ್ ಮಾಡ್ತೀವಿ ಮತ್ತು ಸರಳವಾಗಿರುವಂಥದ್ದು ಹೇಗಿದ್ ಮಾಡ್ತೀವಿ ಅನ್ನೋದು. ಯಾಕಂದ್ರೆ ಸರಳತೆ ಎಷ್ಟು ಮುಖ್ಯ ಅನ್ಸುತ್ತಂದ್ರೆ, ಮುಂಚೆ ನಾನು ಒಂದು ಸುಮಾರು ವರ್ಷಗಳ ಕೆಳಗೆ ನಾನು ಒರಾಕಲ್ ಡಿಬಿ ಆಗಿದ್ದೆ. ಆ ಒರಾಕಲ್ ಡಿಬಿ ಅನ್ನೋ ಒರಾಕಲ್ ಸಿಕ್ಸ್ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ನನ್ನ ಅಂದಾಗ. ಒರಾಕಲ್ನ ಯುನಿಕ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡೋದು ಒಂದು ದೊಡ್ಡ ಸಾಧನೆ, ಅದು ಸಾಧನೆ ನಿಜವಾದ ದೊಡ್ಡ ಸಾಧನೆ. ಅದು ಹೆಂಗೆ ಅಂದ್ರೆ, ನಾನು ಸುಮಾರು ಇನ್ಸ್ಟಾಲೇಷನ್ಸ್ ಮಾಡಿದ್ದೆ, ನಾನು ಪಂಟ್ ಅನ್ಕೊಂಡಿದ್ರಲ್ಲ. ಸೊ ಏನು ಎಷ್ಟು ಒರಾಕಲ್ ಬೇಕಾದಷ್ಟು ಇನ್ಸ್ಟಾಲ್ ಮಾಡಿದ್ದೆ ನಾನು ಪಂಟ್ ಟೈಮ್. ಹಂಗಿದ್ದಾಗ ಏನಾಯ್ತು ಅಂದ್ರೆ, ಆಮೇಲೆ ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗ್ಬಿಟ್ಟು ಎಷ್ಟೋ ದಿನ ಆದ್ಮೇಲೆ, ಎಷ್ಟೋ ವರ್ಷಗಳಾದ್ಮೇಲೆ ಯಾರಿಗೂ ಒಮ್ಮೆ ಸೀಕ್ವಲ್ ಸರ್ವರ್ ಬಂತು, ಮೈಕ್ರೋಸಾಫ್ಟ್ ಎಲ್ಲ ಬಂತಲ್ಲ, ಸೀಕ್ವಲ್ ಸರ್ವರ್ ಇನ್ಸ್ಟಾಲೇಷನ್ ಮಾಡ್ಬೇಕಾಗಿತ್ತು. ನಾನು ಅವ್ನು ಕೇಳಿದೆ, ಅವ್ನು ಕರೆದ್ಬಿಟ್ಟು ಸೀಕ್ವಲ್ ಸರ್ವರ್ ಇನ್ಸ್ಟಾಲ್ ಮಾಡ್ಕೊಡ್ತೀಯಾ ಅಂತ. ಹಾಂ ಮಾಡ್ಕೊಡ್ತೀನಿ ಸರ್ ಅಂತ ಹೇಳ್ದೆ ಅವನು, ನನ್ನ ಬೇರೆ ಡಿಗ್ರಿ ಅವನು. ಹಾಗಿದ್ರೆ 3-4 ದಿನ ಸಾಕ ಅಂತ ಕೇಳಿದೆ ನಾನು. ಇಲ್ಲ ಸರ್, 5 ನಿಮಿಷ ಮಾಡ್ಕೊಡ್ತೀನಿ. ನಾನು ಬಿಲೀವ್ ಮಾಡಲಿಲ್ಲ, 5 ನಿಮಿಷ ಡೇಟಾಬೇಸ್ ಇನ್ಸ್ಟಾಲ್ ಮಾಡ್ತೀಯಾ ನೀನು ಅಂತಂದ್ರೆ, ನಾನು ಇನ್ನೂ ಅವರ ಕಲಿಯುಗದಲ್ಲೇ ಇದ್ದೆ ನಾನು. 6 ಏನೇನು ಯಾವ್ದಾದ್ರು ಫೈಲಲ್ಲಿ ಏನೇನೋ ಮಾಡಬೇಕು ಅಪ್ಪ, ದೊಡ್ಡ ತಲೆ ನಮ್ಮ ಶುದ್ಧ ಪ್ರೊಸೀಜರ್ ಇನ್ಸ್ಟಾಲೇಷನ್ ಮ್ಯಾನ್ಯುಲ್ ಇಷ್ಟು ದಪ್ಪ ಇರ್ತಿತ್ತು. ಸಿಂಪ್ಲಿಸಿಟಿ ಸಿಂಪ್ಲಿಸಿಟಿ ಮೇಕ್ಸ್ ಥಿಂಗ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಇಟ್ ಮೇಕ್ಸ್ ಸಮಥಿಂಗ್ ಡಿಫ್ರೆಂಟ್, ವೆದರ್ ಇಟ್ ಈಸ್ ಯು ಹ್ಯಾವ್ ಟು ಪೇ ಫಾರ್ ದಟ್ ಆರ್ ನಾಟ್ ಪೇ ಫಾರ್ ಇಟ್, ಬಟ್ ಸಿಂಪ್ಲಿಸಿಟಿ ರಿಯಲಿ ವರ್ಕ್ಸ್ ಅಲ್ವಾ. ಅದು ಬೇಕು ಅಂತ ಅಂದ್ರೆ,
ನಮ್ಮ ನೆಲಕ್ಕೆ ಹೊಂದಿಕೊಳ್ಳುವಂಥದ್ದಾಗಿರ್ಬೇಕು, ನಮ್ಮ ನೆಲಕ್ಕೆ ಹೊಂದ್ಕೊಳ್ಬೇಕು ಅಂತ. ಏನಾಗುತ್ತೆ ಸುಮ್ಮನೆ ಈ ವೆಸ್ಟ್ ವರ್ಲ್ಡ್ ಅಲ್ಲಿ ಏನೇನೆಲ್ಲ ಆ ಭಾಷೆಗೆ ಸಂಬಂಧಪಟ್ಟ ಇನ್ನೋವೇಷನ್ಸ್ ಆಗಿದೆಯೋ ಅದೇ ನಮ್ಮ ಕನ್ನಡ ಫಾಂಟ್ಸ್ ಅಥವಾ ನಮ್ಮ ಕನ್ನಡ ಸಾಫ್ಟ್ವೇರ್ ನಾವು ಏನು ತಂತ್ರಜ್ಞಾನ ಮಾಡ್ತೀವೋ ಅದಕ್ಕೂ ಅದೇ ಬೇಕು ಅನ್ನುವಂಥದ್ದು ಆಗಲ್ಲ ಅಂತ. ಇದಕ್ಕೆ ನನ್ನ ಒಂದು ಅನುಭವ ಅಂತ ಹೇಳ್ತೀನಿ. ನಾನೇನು ಮಾಡಿದೆ ಅಂದರೆ ಬ್ರೈಲ್ನಲ್ಲಿ ಒಂದು ಪುಸ್ತಕ ಮಾಡಿದೆ, ಅದೃಶ್ಯ ಕಾವ್ಯ ಅಂತ ಹೇಳಿ. ಬ್ರೈಲ್ನಲ್ಲಿ ನನಗೆ ತುಂಬ ಇದೆ ಅಂತ, ಅದೇನು ತುಂಬ ಎಮೋಷ್ನಲ್ ಆಗಿ ಮಾಡಿದ ಪುಸ್ತಕ ಅದು. ನಾನು ಅದು ಸುಮಾರು ಕಷ್ಟ ಎಲ್ಲ ಬಿಡಾಗಿತ್ತು, ಬ್ರೈಲ್ನಲ್ಲಿ ಆಗ್ತಾನೆ ಇರಲಿಲ್ಲ, ಯಾವುದೂ ಆಗ್ತಿರ್ಲಿಲ್ಲ. ಅದು ಯಾವುದೋ ಸಾಫ್ಟ್ವೇರ್, ಕಲ್ಕತ್ತಾದವ್ರು ಮಾಡಿದ ಸಾಫ್ಟ್ವೇರ್, ಆ ಸಾಫ್ಟ್ವೇರ್ನಲ್ಲಿ ಕನ್ನಡದಿಂದ ಬ್ರೈಲ್ಗೆ ಇದು ಮಾಡೋದಕ್ಕೆ ಅದು ಸಪೋರ್ಟೇ ಮಾಡ್ತಿರ್ಲಿಲ್ಲ, ಅವ್ರಿಗೆ ಕನ್ನಡವೂ ಬರಲ್ಲ, ಅವ್ರಿಗೆ ಸರಿಯಾಗಿ ಅದನ್ನು ಮಾಡ್ತಾರೆ ಕನ್ನಡವೂ ಬರಲ್ಲ, ಹಿಂಗೂ ಮಾಡಿಟ್ಬಿಟ್ಟಿದ್ದಾರೆ, ತುಂಬ ಬರೀ ಎರರ್ಸೆ. ಸೊ ಕಡೆಗೆ ಆ ಪುಸ್ತಕ ಮಾಡಿ ಇಷ್ಟು ಕಷ್ಟಪಟ್ಟ ಮೇಲೆ ಆಮೇಲೆ ನಾನು ವಾಸುಗೆ ಫೋನ್ ಮಾಡಿ ಹೇಳಿದೆ, ವಾಸು ಇಷ್ಟು ಕಷ್ಟ ಇದೆ ನೋಡಿದ್ರು ಬ್ರೈಲ್ನಲ್ಲಿ ಮಾಡೋದು ಇಂಥ ದೊಡ್ಡ ಕಷ್ಟ ಇದೆ ಅಂದರೆ ನೋಡ್ತೀನಿ ತಡಿ ಅಂದ್ಬಿಟ್ಟು ಎರಡೇ ದಿನದಲ್ಲಿ ಬರಹದಲ್ಲಿ ಬ್ರೈಲ್ ಸಪೋರ್ಟ್ ತಂದುಕೊಟ್ಟ ವಾಸು. ಅವನು ಒಂದು ಒಂಟಿ ಸಲಗ ಅಂತಿರ್ತೀನಿ ನಾನು ಯಾವಾಗಲೂ, ನೀವು ಒಂಟಿ ಸಲಗ ಮಾಡ ಅಂತ. ಸೊ ಮಾಡಿ ತಂದುಕೊಟ್ಟ ನನಗೆ ಬರಹಸ ಡೈರೆಕ್ಟ್ ಬ್ರೈಲ್ಗೆ ಅದ. ಎಷ್ಟು ಸುಲಭ ಅಂದರೆ ನಾನು ತಿಂಗಳಾಗಟ್ಲೆ ಕಷ್ಟಪಟ್ಟಿದ್ದನ್ನು ಅಲ್ಲಿ ಇದು ಮಾಡಿದೆ. ಬಟ್ ಯಾರು ನನ್ನ ಅಪ್ರೋಚ್ ಕೂಡ ಮಾಡಿರಲಿಲ್ಲ, ಅಪ್ರೋಚ್ ಕೂಡ ಮಾಡಿರಲಿಲ್ಲ, ಯಾರು ಯಾರಿಗೂ ಅದು ಬೇಕು ಆಗಿರಲಿಲ್ಲ. ಸೊ ಬ್ಲೈಂಡ್ ಕಮ್ಯುನಿಟಿನ ತುಂಬ ನೆಗ್ಲೆಕ್ಟ್ ಆಗಿದೆ ನಮ್ಮ ಭಾರತದಲ್ಲಿ ಅಂತ ಅನಿಸುತ್ತೆ ನನಗೆ. ಈ ಪುಸ್ತಕವನ್ನು ಮಾಡಿದ್ಮೇಲೆ ನನಗೆ ಸಾಕಷ್ಟು ಅಂತರ ಜೊತೆಲಿ ಗೆಳೆತನ ಬೆಳೀತಾ ಬಂತು ನನಗೆ. ಸೊ ಸಾಕಷ್ಟು ಅಂದರೆ ನನಗೆ ಇವಾಗಲೂ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಅಲ್ಲೇನಾಯ್ತಂದ್ರೆ ಈ ಬ್ರೈಲ್ ಪುಸ್ತಕದ ಬಗ್ಗೆ ಒಂದು ವಿಶೇಷವಾದಂಥ ಬಂದು ಅವ್ರು ಏನು ಹೇಳ್ತಾರಂದ್ರೆ ಆಲ್ಮೋಸ್ಟು ನಮಗೆ ಬ್ರೈಲ್ ಬೇಡ, ನೀವು ಸುಮ್ಮನೆ ರೆಕಾರ್ಡ್ ಮಾಡಿಕೊಡಿ, ಈ ಸೀರಿಯಲ್ ರೆಕಾರ್ಡ್ ಮಾಡಿಬಿಡಿ, ಇಟ್ಸ್ ಮೋರ್ ಯೂಸ್ಫುಲ್. ಒಂದು ಹಂತದಲ್ಲಿ ಅವ್ರ ಜೊತೆ ಮಾತಾಡಿ ಮಾತಾಡಿ ನನಗೆ ಈ ಬ್ರೈಲ್ ಔಟ್ಡೇಟೆಡ್ ಏನೋ ಅಂತ ಅನ್ಸೋಕೆ ಶುರು ಆಯಿತು. ಯಾಕೆ ಅಂದರೆ ಮೊದಲದಾಗಿ ಈ ಬ್ರೈಲ್ ಪ್ರಿಂಟಿಂಗ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಆ ಪುಸ್ತಕ ನಾನು ಅದೃಶ್ಯ ಕಾವ್ಯ ಮಾಡಿದ್ದು 200 ರೂಪಾಯಿ ನನಗೆ ಒಂದೊಂದು ಪುಸ್ತಕದ ಕಾಸ್ಟ್ ಬಿದ್ದಿದ್ದು 200 ರೂಪಾಯಿ. ನಾನು 60 ರೂಪಾಯಿಗೆ ಮಾತಾಡಿದೆ ಬೇಡ ಅಂತೇಳಿ. ಸೊ ಬ್ಲೈಂಡ್ಸ್ ಹತ್ರ ಹಣ ಇಲ್ಲ, ಬೇಡ, ನಾನು 60 ರೂಪಾಯಿಗೆ ಕೊಡ್ತೀನಿ ಅಂದರೆ ಸಂಕಟ ಸಂತಿ ಅಂದರೆ 60 ರೂಪಾಯಿ ಕೊಟ್ಟುಕೊಳ್ಳುವಂಥ ಬ್ಲೈಂಡ್ಸ್ ಇರಲಿಲ್ಲ. ಯಾಕೆಂದ್ರೆ ಅವರಿಗೆ ಯಾರು ಕೆಲಸಕ್ಕೆ ತಗೊಳಲ್ಲ, ಬಹಳ ಕಷ್ಟ ಪಡ್ತಾರೆ. ಎಲ್ಲ ಸ್ವಲ್ಪ ಜನ ಹೋಗ್ತಾರೆ, ಸ್ವಲ್ಪ ಜನ ಎಲ್ಲ ಟೀಚಿಂಗ್ ಹೋಗ್ತಾರೆ, ಎಲ್ಲ ಹೋಗ್ತಾರೆ, ಬಟ್ ಅವರಿಗೆ. ಸೊ ಆಮೇಲೆ ನನಗೆ ಅನ್ಸೋಕೆ ಶುರುವಾಯಿತು, ಮೇ ಬಿ ಐ ಆಮ್ ರಾಂಗ್, ಅನ್ನಿಸ್ಲಿ ಐ ಆಮ್ ಟ್ರೈಂಗ್ ಟು ಗೋ ಟುವರ್ಡ್ಸ್ ದ ಬ್ರೈಲ್. ಸುಮ್ಮನೆ ಒಂದು ರೆಕಾರ್ಡ್ ಮಾಡಿ ಒಂದು ಸಿ ಡಿ ಕೊಟ್ಬಿಟ್ರೆ ಇಟ್ ಸರ್ವ್ಸ್ ಬೆಟರ್ ಪರ್ಪಸ್ ಅಂತ ನಾನು ಯೋಚನೆ ಮಾಡಿ ಆಮೇಲೆ ನಾನು ಸೀರಿಯಲ್ ನಮ್ಮ ಮನೆ ನನಗೆ ಇಷ್ಟ ತೊಗೊಂಡೆ. ನಾನು ಸೀರಿಯಲ್ ತೊಗೊಂಡ್ರೆ ಸಾಕಷ್ಟು ಜನ ಯೂಸ್ ಮಾಡ್ತಾರೆ, ಕೇಳ್ತಾರೆ, ಅವರು ತುಂಬ ಎಂಜಾಯ್ ಮಾಡ್ತಾರೆ. ಸೊ ಇದು ಮಾಡಿದೆ ಯಾಕಂದ್ರೆ ಇವಾಗ ಎಜುಕೇಷನ್ ಸಿಸ್ಟಮ್ ಹಂಗಾಗೋಗಿದೆ. ನಾನು ಕುಮಾರ್ ಅನ್ನೋ ಒಬ್ಬ ಹುಡುಗನ್ನ ನೋಡ್ಕೊಳ್ತೀನಿ, ಅವ್ನು ವಿದ್ಯಾಭ್ಯಾಸ ಅವನಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಅವ್ನು ಅಂದ ಅವನು ಅಂದರೆ ಅವ್ರದ್ದು ಫುಲ್ ಅಲ್ಲಂತೆ, ಹಾಫ್ ಅಂದರೆ ಹಾಫ್ ಅಂದರೆ ಕತ್ಲು ಬೆಳಕು ಕಾಣುತ್ತೆ ಅಂತ ಹೇಳ್ತಾನೆ ಅವನು. ನನಗಂತ ಒಂದು ಪ್ರಭೇದ ಇದೆ ಅಂತಲೇ ಗೊತ್ತಿರಲಿಲ್ಲ, ಬರೀ ಕತ್ಲು ಬೆಳಕು ಕಾಣಿದ್ರೆ ಬೇಕಾದಷ್ಟು ಅನುಕೂಲ ಆಗುತ್ತೆ ಅಂತ ಅವರಿಗೆ, ಅವನಿಗೆ ಬರೀ ಕತ್ಲು ಬೆಳಕು ಕಾಣಿಸ್ತಾ ಇದ್ದಾರೆ. ಬಟ್ ಅವನೇನಂದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾನೆ, ಇಡೀ ಕ್ಲಾಸ್ನಲ್ಲಿ ಏನೇನು ಪಾಠ ಮಾಡಿದ್ರೆ ಅಷ್ಟು ರೆಕಾರ್ಡ್ ಮಾಡ್ಕೊಳ್ತಾನೆ, ಮನೆ ಬಂದು ಕೇಳ್ತಾನೆ. ಆಮೇಲೆ ಪರೀಕ್ಷೆ ಬರೀಬೇಕಲ್ಲಕ್ಕೆ ಅವನಿಗಿಂತ 1 ವರ್ಷ ಚಿಕ್ಕವರು ಅವನ ಪರೀಕ್ಷೆಯನ್ನು ಬರೀಬೋದಂತೆ, ಇವನು ಡಿಕ್ಟೇಟ್ ಮಾಡಬೇಕಷ್ಟೆ ಏನು ಆನ್ಸರ್ ಅಂತ ಡಿಕ್ಟೇಟ್ ಮಾಡಬೇಕು. ಸೊ ಬ್ರೈನ್ ವಿಲ್ ನೆವರ್ ಕಮ್ ಟು ಮೆಚ್ಯೂರಿಟ. ಸೊ ನಾವು ಮಾಡ್ಕೋಬೇಕಾಗಿತ್ತು ವಿಷಯ, ಅವ್ರಿಗೆ ಸಿ ಡಿಗಳನ್ನು ಕೊಡಬೇಕಾಗಿತ್ತು, ಹೆಚ್ಚು ಹೆಚ್ಚು ಸಿ ಡಿಗಳನ್ನು ಕೊಡಬೇಕಾಗಿತ್ತು ಅಂತ ನನಗೆ ಆಮೇಲೆ ಗೊತ್ತಾಯಿತು. ಸೊ ಈ ವರ್ಷದ ಪ್ರಾಜೆಕ್ಟ್ ಆಗಿ ಮಾಡ್ಕೊಂಡಿದ್ದೀನಿ, ನಮ್ಮ ಎಲ್ಲ ಪುಸ್ತಕಗಳನ್ನು ಆಡಿಯೋ ಬುಕ್ ಆಗಿ ಬರಬೇಕು ಅಂತ ನಾನು ಮಾಡ್ತಾ ಇದ್ದೀನಿ, ಅದಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಬಹುಶಃ ಈ ಇಯರ್ ಎಂಡ್ ಅಷ್ಟೊತ್ತಿಗೆ ಎಲ್ಲ ಚಂದ ಪುಸ್ತಕಗಳೆಲ್ಲವೂ ಆಡಿಯೋ ಬುಕ್ಕಲ್ಲಿ ಇರಬೇಕು ಅಂತಂದೇಳಿ ಅಪ್ಲೈ ಮಾಡಿ. ಸೊ ಅದನ್ನು ಹೇಳ್ತಾ ಇರೋದು ಅಂದರೆ ಯಾರಿಗೆ ಉಪಯೋಗ ಆಗಬೇಕಾಗಿತ್ತು, ನಿಜವಾದ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದು ನಾವು ನೋಡ್ಕೋಬೇಕಾಗುತ್ತೆ. ಅನಾವಶ್ಯಕವಾಗಿ ಹಣ ಖರ್ಚು ಮಾಡಿ ಕಡೆಗೆ ಅದು ಉಪಯೋಗವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅದು ಬೇಡ, ಅದನ್ನು ನೋಡ್ಕೊಳ್ಳೋದಕ್ಕೆ ಒಂದು ಬೇರೆಯೇ ಒಂದು ಥರದ ಒಂದು ವರ್ಗ ಬೇಕಾಗುತ್ತೆ. ಅದನ್ನು ಇಂಟ್ರಾಕ್ಷನ್ ಬೇಕು, ಜನರಲ್ಲಿ ಹೋಗಬೇಕು, ಮಾತಾಡಬೇಕು. ಸೊ ಎಲ್ಲ ಕಡೆಯಿಂದಲೂ ನಮಗೆ ಒಂದು ಇನ್ಪುಟ್ಸ್ ಅನ್ನೋದು. ಸೊ ಏನಾಗ್ತಾ ಇದೆ ಅಂದರೆ ಸಾಮಾನ್ಯವಾಗಿ ಈ ಗ್ರೂಪ್ನ ಹೇಳಬೇಕಾಗಿದ್ದು ಒಂದು ಮುಖ್ಯವಾದ ಅಂಶ ಅಂದರೆ ನನಗೆ ವಿಚಿತ್ರ ಅನ್ಸುತ್ತಂದ್ರೆ ಕಂಪ್ಯೂಟರಿಗೆ ಸಂಬಂಧವೇ ಪಡೆದಂಥ ವ್ಯಕ್ತಿಗಳು ಈ ಕಂಪ್ಯೂಟರ್ ಟೆಕ್ನಾಲಜಿ ಬಗ್ಗೆ ಎಲ್ಲ ಮಾತಾಡೋಕೆ ಶುರು ಮಾಡಿಬಿಡ್ತಾರೆ. ಸೊ ಅದು ಒಂದು ಬಹಳ ನನಗೆ ಅಂದರೆ ಕಂಪ್ಯೂಟರ್ ಅಂದರೆ ಎಷ್ಟೋ ಜನ ಸುಮ್ಮನೆ ಬ್ರೌಸ್ ಮಾಡೋದು ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಬ್ರೌಸ್ ಮಾಡಿ ಯೂಸರ್ ಇಂಟರ್ಫೇಸ್ ಮೂಲಕ ಯಾವುದೊಂದಿಷ್ಟು ಅಪ್ಲಿಕೇಶನ್ ಮಾಡಿರ್ತಾರೆ, ಅದು ಸಾಹಿತಿಗಳು ಎಸ್ಪೆಷಲಿ. ಸೊ ಅದನ್ನು ಕಂಪ್ಯೂಟರ್ ಎಲ್ಲ ಬಂತು ನಾನು ಏನಾದರೂ ಕಂಪ್ಯೂಟರ್ ಬಗ್ಗೆ ಸ್ಟೇಟ್ಮೆಂಟ್ ಮಾಡಬೇಕು, ಅದು ಮಾತ್ರ ಮಾಡೋಕೆ ಬಿಡಬೇಡಿ. ದಯವಿಟ್ಟು ಕಂಟ್ರೋಲ್ನ ದೋಸ್ ನೋ ಕಂಪ್ಯೂಟರ್.
computers very well should keep the control of how architecture of the application should be. So that's very, very important. ಅವರು ಡಿಸೈಡ್ ಮಾಡಬೇಕು. ಬಟ್ ಯೂಸರ್ ರಿಕ್ವೈರ್ಮೆಂಟ್ಸ್ ಕ್ಯಾನ್ ಕಮ್ ಫ್ರಮ್ ಸಾಹಿತಿ. ಸೊ ಅವ್ರು ಹೇಳ್ಬೋದು ಏನು ಬೇಕಾಗಿದೆ ಅಂತ ಹೇಳ್ಬೋದು ಅಂತ. ಸೊ ಇಲ್ಲ ಅಂತಂದ್ರೆ ಯಾರ್ಯಾರು ಏನೇನೋ ಡಿಸಿಷನ್ ಮಾಡೋಕ್ ಶುರು ಮಾಡ್ಬಿಡ್ತಾರೆ. ಕಡೆಯದಾಗಿ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಕಡೆಗೆ ಒಂದು ಗುಂಪುಗಳು ಮಾಡ್ತಾ ಒಂದು ಕೆಲಸವನ್ನು ನಾವು ಎತ್ಕೊಂಡಾಗ ಒಂದು ಘೋಷವಾಕ್ಯ ಅನ್ನೋದು ಬೇಕು ಅಂತ ಹೇಳ್ತಾರೆ. ಸೊ ನನಗೆ ನೆನಪಾಗುತ್ತೆ ಇವಾಗ ಕನ್ನಡದ ಏಕೀಕರಣ ಆದಾಗ ಕುವೆಂಪು ಅವರು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂದರೆ ಕನ್ನಡಕ್ಕೆ ಅದು ಎಲ್ಲರೂ ವರ್ಕ್ ಮಾಡುವಂಥದ್ದು. ಸೊ ಈ ಗುಂಪಿಗೂ ಒಂದು ಒಂದು ಘೋಷವಾಕ್ಯ ಬೇಕು ಅಂತ ನಂಗೆ ಅನಿಸ್ತಾ ಇತ್ತು ನಿನ್ನೆಯಿಂದ. ಸೊ ಕುವೆಂಪು ಅವ್ರ ಕ್ಷಮೆ ಕೇಳಿ ನಾವು ಬಳಸ್ಕೊಳ್ಳೋದು ಕನ್ನಡಕ್ಕಾಗಿ ಕಂಪ್ಯೂಟರ್ ಇತ್ತು ನಿನ್ನ ಕಂಪ್ಯೂಟರ್ ಕಲ್ಪವೃಕ್ಷ ನಾವು ಬದಲಾಯಿಸ್ಕೊಳ್ಳೋಣ ಅಂತ. ಕಂಪ್ಯೂಟರ್ ತುಂಬ ಮುಖ್ಯ ಆಗಿದೆ ಈಗ ಕಂಪ್ಯೂಟರ್ ಎತ್ತಬೇಕಂತ ಕಾಲ. ಲಕ್ಕಿಲಿ ಇಲ್ಲಿ ನಿಮ್ಮೆಲ್ಲ ಹತ್ರ ಲ್ಯಾಪ್ಟಾಪ್ ಇದೆ ಅನ್ಕೊಳ್ತೀನಿ, ಈಸಿಯಾಗಿ ಎತ್ತು ಅಂತ ಸ್ಟಾಫ್ಗಳನ್ನ ಟೆಕ್ನಾಲಜಿ ಸ್ವಲ್ಪ ಹಿಂದೆ ಮಾಡೋದು ನಿಜವಾಗಿ ಬೇಕಾಗಿದೆ, ಇದು ಇವತ್ತಿನ ಅವಶ್ಯಕತೆ ಆಗಿದೆ. ನಾವಿದ್ರು ನಾವು ಈಗ ವರ್ಕ್ ಮಾಡ್ತಿದ್ರೆ ಹಿಂದುಳ್ಕೊಂಡ್ಬಿಡ್ತೀವಿ. ತಂತ್ರಜ್ಞಾನವನ್ನ ನಾವು ಬಳಸ್ಕೊಳ್ಳೇಬೇಕು. ಹುಸಿ ಭಾವುಕತೆಯನ್ನು ಆಚೆ ಇಟ್ಟು ನಮ್ಮ ತಂತ್ರಜ್ಞಾನದ ಜೊತೆಯಲ್ಲಿ ನಾವು ನಮ್ಮ ಸಮಾಜವನ್ನು ಕಟ್ಕೊಂಡು ಹೋಗುವಂತ ಒಂದು ಕೆಲಸ ಮಾಡಬೇಕು. ಆ ದಿಕ್ಕಿನಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಬಹಳ ಸಂತೋಷ. ಯಾವುದೇ ಸಂದರ್ಭದಲ್ಲಿ ಎಂಥ ಸಹಾಯ ಬೇಕಾದರೂ ನನ್ನಿಂದ ಇರುತ್ತೆ ಅಂತ ಅವನು ಹೇಳಿದ್ದೀನಿ. ಸೊ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಧನ್ಯವಾದ. ಪ್ರಶ್ನೆ ಕೇಳಿ ನಿಮ್ಮ ಉದಾಹರಣೆ ತಗೊಂಡು ಕರ್ನಾಟಕ ಸರ್ಕಾರ ಇನ್ನೊಂದು 10 ಪುಸ್ತಕಗಳನ್ನು ಫ್ರೇಮ್ ಮಾಡ್ತಿದ್ದೆ. ಅದು ನಾವು ವಿರೋಧ ಮಾಡಬೇಕು. ನಾನು ಹೇಳಿದೆ ಅದನ್ನ ಅವಾಗ ಫೋನ್ ಮಾಡಿದ್ರೆ ನನ್ನ ಕಮಿಟಿಯಲ್ಲಿ ಮಾಡಿದ್ರು. ಸರ್ ಹೇಳ್ತಾ ಇದು ಬೇಡ ಸರ್, ಅವ್ರಿಗೆ ಆಡಿಯೋ ಬುಕ್ ಬೇಕು ಅಂತಿದ್ದಾರೆ ಅವರು ಎಲ್ಲರ ಹತ್ರ. ಫೋನ್ ಮಾಡಿ ಹೇಳ್ದೆ ಸರ್ ನಿಮಗೆ ಅವ್ರಿಗೆ ಇಲ್ಲ ಮಾಡಿ ಹೋಗ್ಲಿ, ರೈಲ್ ಇಸ್ ಎಕ್ಸ್ಪೆನ್ಸಿವ್ ಬಟ್ ಮಾಡಿ ಅದನ್ನು ಇದಾಗುತ್ತೆ ಕೆಲವರು ಇದಾಗುತ್ತೆ. ಅವ್ರು ಏನು ಗೊತ್ತಾ ರೈಲ್ ಸಮಸ್ಯೆ ಏನಂದ್ರೆ ಇಂಗ್ಲಿಷ್ ರೈಲ್ ಆದ್ರೂ ಓದ್ತಾರೆ ಹುಡುಗರೆಲ್ಲ, ಕನ್ನಡ ರೈಲ್ ಅಂದ್ರೆ ಇಲ್ಲ ಅಭ್ಯಾಸನೇ ಇಲ್ಲ ಅವ್ರಿಗೆ. ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಅವ್ರಿಗೆ ಎಲ್ಲರಿಗೂ, ಯಾಕಂದ್ರೆ ಈ ಬ್ರೈಲ್ ಪುಸ್ತಕಗಳೆಲ್ಲ ಇಂಗ್ಲೀಷಲ್ಲಿ ಇಂಗ್ಲೀಷ್ ಬರುತ್ತೆ. ಅದಕ್ಕೆ ಸಮಸ್ಯೆ ಏನಂದ್ರೆ ಈ ಬ್ರೈಲಲ್ಲಿ ಏನಂದ್ರೆ ಜಾಸ್ತಿ ಹೊತ್ತು ಓದೋಕ್ಕಾಗಲ್ಲ. ಇವಾಗ ಕೈ ಬೆರಳಿಂದ ಓದ್ಬೇಕಲ್ಲ ಅದನ್ನ, ಈ ಬೆರಳು ಗಂಡರು ಅಂತ ಕರೆದಿದ್ದೀನಿ ನಾನು, ಅದಕ್ಕಾಗಿ ಅವ್ರನ್ನೆಲ್ಲ ಬೆರಳ ಗಂಡರು ಬೆರಳಲ್ಲಿ ಕಣ್ಣವರಿಗೆ. ಸೊ ಈ ಬೆರಳಿಂದ ಹಿಂಗೆ ಓದ್ತಾ ಓದ್ತಾ ಏನಾಗುತ್ತೆ ಅಂದ್ರೆ ಇದು ಸ್ಪರ್ಶವನ್ನು ಕಳ್ಕೊಡುತ್ತೆ. ಇದನ್ನ ಒಂದು ತಾಸು ಓದ್ಬೋದು, ಆಮೇಲೆ ನಿಲ್ಲಿಸ್ಲೇಬೇಕು. ನೀವು ಹಂಗೆ ಕಂಟಿನ್ಯೂಸ್ ಆಗಿದ್ರೆ ಸ್ಪರ್ಶಜ್ಞಾನ ಹೋಗ್ಬಿಡುತ್ತೆ, ಅದು ರಫ್ ಆಗುತ್ತೆ ಅದು ಬೆರಳು. ಸೊ ಅದನ್ನ ಎಷ್ಟಂತ ನೀವು ಹಂಗೆ ಕಂಟಿನ್ಯೂ ಮಾಡಕ್ ಹೋಗ್ತೀರಾ? ಸೊ ಅದರಿಂದ ಆಗಲ್ಲ ಅಂತ. ಸೊ ಅವರಿಗೆ ಧ್ವನಿಯೇ ಮುಖ್ಯ. ಮಾಡರ್ನ್ ಟೆಕ್ನಾಲಜಿ ಇಸ್ ಮೋಸ್ಟ್ ಯೂಸ್ಫುಲ್ ಫಾರ್ ಬ್ಲೈಂಡ್ ಕಮ್ಯುನಿಟಿ, ದೇರ್ ಇಸ್ ನೋ ಡೌಟ್ ಇನ್ ಇಟ್. ಸೊ ಆ ಥರದ ಬೇರೆ ಬೇರೆ ಕಾರಣಗಳಿಂದ ಅವಶ್ಯಕತೆಗಳನ್ನು ನಾವು ಗುರುತಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ಖಂಡಿತವಾಗಿ ನಿಮ್ಗೆಲ್ಲ ಯಶಸ್ಸು ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಅವ್ರು ಬ್ರೈಲ್ ಪುಸ್ತಕಗಳನ್ನ ಆಗಲೇ ತಂದ್ಬಿಟ್ಟಿದ್ದಾರಂತೆ, ಮಾರ್ಕೆಟ್ ನಲ್ಲಿ ಲಭ್ಯ ಇಲ್ಲ ಅಂತ ಕೇಳ್ದೆ ನಾನು. ಸೊ ಹೇಳಿ ಬ್ಲೈಂಡ್ ಹುಡುಗರೆಲ್ಲ ಹೇಳಿದ್ರು ಸರ್ ಹೇಳ್ತಿದಾರಾಗಿ ಎಲ್ಲೂ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇಲ್ಲ ಅಂತ. ಅವರು ಅವ್ರ ಕಚೇರಿ ಹೋಗಿ ಖರೀದಿ ಮಾಡ್ಬೇಕು ಫೋನ್ ನಂಬರ್ ಕೊಟ್ಟಾಗ ಏನನ್ನ ಮಾಡ್ಬೇಕನ್ಸುತ್ತೆ. ಸೊ ಅದರಿಂದ ಇಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ನನ್ಗೆ ಅನ್ಸಿತ್ತು, ಅವಾಗ್ಲೇ ಅನ್ಸಿತ್ತು. ಸೊ ಕಷ್ಟ ಆಗುತ್ತೆ ಅಂತಂತೇಳಿ, ಯಾಕಂದ್ರೆ ಎಕ್ಸ್ಪೆನ್ಸಿವ್, ವೆರಿ ಎಕ್ಸ್ಪೆನ್ಸಿವ್ ಪ್ರೈಸ್, ಪ್ರಿಂಟಿಂಗ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಪ್ರಿಂಟರ್ಸ್ ನ ಪ್ರಿಂಟರ್ನ ಕನ್ನಡ ಪ್ರಿಂಟ್ ಮಾಡಿಸೋದಕ್ಕೆ ತಲೆ ಕೆಟ್ಟು ನನ್ನಂತ ಡ್ರೈವರ್ಸ್ ನೆಲ್ಲ ಇದು ಮಾಡಿ ಅದು ಸರಿಯಾಗಿ ಜಸ್ಟಿಫೈಡ್ ಮಾಡಿ ಮಾಡಿಸೋದೇ ಕಷ್ಟ ಆಯ್ತು. ಪ್ರೂಫ್ ರೀಡಿಂಗ್ ಇನ್ನೂ ಕಷ್ಟ ಸರ್, ಪ್ರೂಫ್ ರೀಡಿಂಗ್ ಬ್ಲೈಂಡ್ಸ್ ಮಾಡ್ಬೇಕು. ಸಿ ಕಣ್ಣಿದ್ದವರು ಬ್ರೈಲ್ನ ಗೊತ್ತಿರೋರು ತುಂಬಾ ಕಡಿಮೆ ಇದ್ದಾರೆ. ಅದೊಂದು ಒಳ್ಳೆ ಇದು ಆಕ್ಚುಲಿ, ಟೀಚರ್ಸ್ ಆಗ್ತಾರೆ ಎಷ್ಟೋ ಜನ. ಸೊ ಬ್ರೈಲ್ ಕಲ್ತ್ಕೊಂಡ್ಬಿಡ್ತಾರೆ, ಕಲ್ತ್ಕೊಂಡ್ಬಿಟ್ಟು ಎಂಡಮೂರಿ ವೀರೇಂದ್ರನಾಥ್ ನಾವೆಲ್ಲ ಒಂದಿತ್ತು ಈ ತರದ್ದು, ಯಾರಿಗೇನ ನೆನಪಿದೆಯೋ ಇಲ್ವಾ? ಒಂದು ಇಂಡಿಯಾದ್ರೆ ಏನಿರುತ್ತೋ ಅಂತ ಒಂದು ಸಂದರ್ಭ ಬರುತ್ತೆ, ಬಹಳ ರೋಮಾಂಚನ ಆಗಿತ್ತು ಸಣ್ಣವರಿದ್ದಾಗ ಪುಸ್ತಕ ಓದಿದಾಗ. ಅದು ಇದ್ದಾರೆ ಸಾಕಷ್ಟು ಜನ, ಕಣ್ಣಿದ್ದು ಅವ್ರು ಬ್ರೈಲ್ ಕಲ್ತ್ಬಿಡ್ತಾರೆ, ಕಲ್ತು ಅವ್ರು ಮಾಡ್ತಾರೆ ಪ್ರೂಫ್ ರೀಡಿಂಗ್. ಬಟ್ ಅಂಥವ್ರು ಸಿಗಲ್ಲ, ಬ್ಲೈಂಡ್ಸೇ ಮಾಡ್ತಾರೆ ಸಾಮಾನ್ಯ ಪ್ರೂಫ್ ರೀಡಿಂಗ್. ಸೊ ನನ್ನೊಂದು ಕತೆ ಕೂಡ ಬರ್ತಿದ್ದೆ, ನೀವು ಯಾರನ್ನ ನನ್ನ ರಕ್ಷಕನಾಥಲ್ಲಿ ಒಂದು ಬರುತ್ತೆ, ಅವ್ನು ಏನೋ ಒಂದು ಸುಮ್ಮನೆ ಅಂದರೆ ಎಲ್ಲ ಕೆಲಸ ಮಾಡಿ ಅವ್ನ ರಿಕ್ವೈರ್ಮೆಂಟ್ ಏನಿರ್ತಾರೆ ಅದು ಒಂದು ಮಸಾಲೆ ದೋಸೆ ಕೊಡಿಸು ಅಂತ ಕೇಳಿದ್ದ ನಾನು. ಸೊ ನಾನು ಏನು ಕೊಡಲಪ್ಪ ನಿಮಗೆ, ನಾನು ಕೇಳಿದ್ರೆ ಟೀ ಪುಡಿ ಮಾಡಿದೆ ನಿಮ್ಗೆ ಒಂದು ಮಸಾಲೆ ದೋಸೆ ಕೊಡಿಸಿ ಸರ್ ಅಂತ ಕೇಳಿದ್ದ ನನಗೆ. ಸೊ ಇಟ್ಸ್ ಸೋ ಬ್ಯಾಡ್ ಆ್ಯಕ್ಚುಲಿ. ಆ ಸ್ಟೂಡೆಂಟ್ಸ್ಗೆ ಆ್ಯಕ್ಚುಲಿ ಕಾಲ್ ಸೆಂಟರ್ಲೆಲ್ಲ ತುಂಬ ಸುಲಭವಾಗಿ ಕೆಲಸ ಮಾಡ್ಬೋದು ಅವರೆಲ್ಲರೂ. ಕಾಲ್ ಸೆಂಟರ್ ಇಸ್ ವೆರಿ ಗುಡ್ ಫಾರ್ ದಮ್. ಬಟ್ ಕಾಲ್ ಸೆಂಟರ್ನವ್ರಿಗೆ ಭಯ ತಗೊಳ್ಳೋಕ್ಕೆ, ಲೈಫ್ ತಗೊಳ್ಳೋಣ.
ನಾನು ಬೇರೆ ಕಡೆಗೆ ದಿಕ್ಕಿ ತಿರುಗಿಸ್ತಾ ಇದ್ದೀನಿ ಮಾತುಕತೆಯನ್ನು ಕ್ಷಮಿಸಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಿ.